ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ಎಕ್ಸ್ ಟ್ಯಾಪ್ನಲ್ಲಿ ಮಾತ್ರ. ಈಗ ಡ್ಯಾನ್ಸ್ ಮಾಡಿದ್ ಸಾಕು, ಮುಹೂರ್ತ ಟೈಮ್ ಇರೋದಕ್ಕಿಂತ ಮುಂಚೆ ತಾಳಶಾಸ್ತ್ರನ ಮುಗಿಸ್ಕೊಂಡ್ಬಿಡೋಣ, ಇದೆಲ್ಲ ಆಮೇಲೆ ನೋಡ್ಕೊಂಡ್ರೆ ಆಗತ್ತೆ. ಆಹಾ, ಸೀತಮ್ಮನ್ಗೆ ತಮ್ಮ ಮಗ ತಾಳಿ ಕಟ್ಟದ್ನ ನೋಡೋಕೆ ಎಷ್ಟು ಆಸೆ ಇದೆ ನೋಡ್ರಿ. ಒಬ್ಬನೇ ಮಗನ ಮದುವೆ ಅಂದ್ರೆ ಆಸೆ ಇರೋದಿಲ್ವಾ? ಆದ್ರೂ ಸೀತಮ್ಮ ನಮಗೆಲ್ಲ ಮೋಸ ಮಾಡ್ಬಿಟ್ರು. ನಾನೇನ್ ಮಾಡ್ದೆ? ಅಲ್ಲ ಸೀತಮ್ಮ, ನಿಮ್ ಹತ್ರ ಇರೋ ದುಡ್ಡಿಗೆ ನಿಮ್ ಮಗನ ಮದುವೆನ ಗ್ರ್ಯಾಂಡ್ ಆಗಿ ಮಾಡಬಹುದಿತ್ತು. ಸಾವಿರಾರು ಜನರನ್ನ ಕರೆಸಿ ಇವರಿಬ್ಬರಿಗೂ ಆಶೀರ್ವಾದ ಮಾಡಿಸಬಹುದಿತ್ತು. ನೀವು ನೋಡಿದ್ರೆ ಎಷ್ಟು ಸಿಂಪಲ್ ಆಗಿ ಮದುವೆ ಮಾಡ್ತಿದ್ದೀರಾ, ಇದು ಯಾಕೋ ನನಗೆ ಇಷ್ಟ ಆಗ್ತಿಲ್ಲ. ಇಲ್ಲ ಗೌಡ್ರೆ, ಇದ್ರಲ್ಲಿ ಅಮ್ಮುಂದೇನ್ ತಪ್ಪಿಲ್ಲ, ಅಕ್ಕಪಕ್ಕ ಮನೆಯವ್ರನ್ನ ಕರ್ಸೋಣ ಅಂತ ಹೇಳಿದ್ರು, ಆದ್ರೆ ನಾವೇ ಬೇಡ ಅಂತ ಹೇಳಿದ್ವಿ. ಯಾಕಪ್ಪ ಸಮರ್ಥ, ಈ ದುಡ್ಡನ್ನೆಲ್ಲ ಉಳಿಸ್ಕೊಂಡು ಹನಿಮೂನ್ಗೆ ಮಾರಿಸ್ಕೋಗೋಣ ಅಂತನ? ಆಗಲ್ಲ ಅಕ್ಕ, ಗುಲಾಬಿ ಅವ್ರಿಗೆ ಗ್ರ್ಯಾಂಡ್ ಆಗಿ ಮದ್ವೆ ಆಗೋದು ಇಷ್ಟ ಇಲ್ಲ. ಮದ್ವೆಗೆ ಅಷ್ಟು ದುಡ್ಡು ಖರ್ಚು ಮಾಡೋ ಬದಲು ಸಿಂಪಲ್ ಆಗಿ ತಾಳಿ ಶಾಸ್ತ್ರ ಮುಗಿಸೋಣ ಅಂತ ಹೇಳಿದ್ರು. ಅದಕ್ಕೆ ನಾವೇ ಸೇರ್ಕೊಂಡು ಈ ತಾಳಿ ಶಾಸ್ತ್ರನ ಮುಗಿಸ್ತಾ ಇದೀವಿ. ಆಯ್ತಲ್ಲ ಕತೆ, ನಮ್ ಹುಡುಗ ಈಗ್ಲೇ ಹೆಂಕಿ ಹಾಕಿರೋ ಗೆರೆನ ತಾಡ್ತಿಲ್ಲ. ಸೀತಮ್ಮ, ಇನ್ನ ನಿಮ್ ಮಗ ನಿಮ್ ಕೈ ಸಿಕ್ಕ ಹಾಗೆ ಬಿಡಿ. ಹಾಗೇನಿಲ್ಲ ಅಕ್ಕ, ಸಮರ್ಥ ಅವರು ನನಗೆ ಗಂಡ ಆಗೋಕ್ಕಿಂತ ಮುಂಚೆ ಅತ್ತೆಗೆ ಮಗ, ಫಸ್ಟು ಅಮ್ಮ ಆಮೇಲೆ ಹೆಂಡತಿ. ಕರೆಕ್ಟ್ ಆಗಿ ಹೇಳಿದ್ರಿ ಗುಲಾಬಿ ಅವರೇ. ಅನ್ಪೂರ್ಣ, ತಾಳಿ ಶಾಸ್ತ್ರಕ್ಕೆ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೋ. ಆಯ್ತು ಸೀತಮ್ಮ. ಇದ್ರಲ್ಲಿ ಇದ್ ಮಾಂಗಲ್ಯ ಸರನೇ ಕಾಣಿಸ್ತಿಲ್ವಲ್ಲ? ರೀ ರೀ, ಮನೆಯಲ್ಲಿ ಒಂದ್ ನಿಮಿಷ.